ಇದು ಏನು ನಡೀತಾ ಇದೆ ಕಳೆದ ಎರಡು ವರ್ಷಗಳಿಂದ ಈ ಕಳ್ಳಾಟ ಏನು ಆಡ್ಕೊಂಡು ಬಂದರು ಅದಕ್ಕೇನು ಹೇಳ್ತೀರಿ ಆ ಬೆಕ್ಕು ಹಾಲು ಕುಡಿಬೇಕಾದ್ರೆ ಆಡ್ತದಲ್ಲ ನಾಟಕ ಆ ರೀತಿಯ ನಾಟಕಗಳ ಮುಖಾಂತರ ಇಲ್ಲಿವರೆಗೆ ಹೇಳಿದ್ರು ನೆನ್ನೆಯೂ ಹೇಳ್ತಾರೆ ನಾನು ಜನತಾದಳದ ಶಾಸಕ ನಾನು ಓ ಬೇರೆದಾರ ವಿಡಿಯೋ ಮಾಡ್ಕೊಂಡವ್ರೆ ಐದು ಸಾವಿರ ದುಡ್ಡು ಹಂಚೋದು ದೇವೇಗೌಡರನ್ನ ನೋಡಕ್ ಹೋದಾಗ ದೇವೇಗೌಡರು ಹುಷಾರಿಲ್ಲದೆ ದೇವೇಗೌಡರು ಹುಷಾರಿಲ್ಲದೆ ಮಲಗಿದ್ದ ಹೋಗಿ ನೋಡಕ್ ಹೋದಾಗ ವಿಡಿಯೋ ಮಾಡಲಿಲ್ಲ ಇವ್ರು ನನ್ನ ಜೊತೆಲಿ ಇರಬೇಕು ನಾನು ಯಾವ ಪಾರ್ಟಿಲಿ ಎಲೆಕ್ಷನ್ ನಿಂತು ನನ್ನ ಜೊತೆಲಿ ಚುನಾವಣೆ ನಡೆಸಬೇಕು ಅಂತ ಹೇಳಿ ಅದು ಯಾರಿಗೂ ಐವತ್ತು ಸಾವಿರ ಕೋಟಿ ವಾಪಸ್ ಅಂತ ಏನೋ ಮೊನ್ನೆ ಏನೋ ಬಂದಲ್ಲ ಆ ರೀತಿ ರೆಕಾರ್ಡ್ ಮಾಡಿಲ್ಲ ಹೌದು ಆ ರೀತಿ ರೆಕಾರ್ಡ್ ಮಾಡಿಲ್ಲ ಮತ್ತೆ ಯಾವನು ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ಬಿಟ್ರೆ ಐವತ್ತು ಸಾವಿರದಲ್ಲಿ ಗೆಲ್ತಾರಂತಲ್ಲ ಆಮೇಲೆ ಅದೇನೋ ಅವ್ರ ಅಪ್ಪರ್ಲಿ ಅವರ ಮಗ ಬರಲಿ ಅಂತ ಹೇಳ್ಕೊಂಡವ್ರೆ ನೋಡಿದ್ದೀನಿ ಇದೆಲ್ಲವನ್ನ ಇದೆಲ್ಲ ಒಂದು ಭಾಗ ಇಲ್ಲಿ ನಾನು ಅರಸಿಕೆಯ ಮಹಾಜನತೆಗೆ ಮನವಿ ಮಾಡೋದು ಇದು ರಾಜಕಾರಣ ಒಂದು ಭಾಗ ಇರಲಿ ಇವತ್ತು ನನಗೆ ಜಾತಿ ಇಲ್ಲ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ ಈ ರಾಜ್ಯದ ಬಡತನವನ್ನು ಹೋಗಲಾಡಿಸ್ತಕ್ಕೆ ಹಗಲು ರಾತ್ರಿ ಇವತ್ತೇನು ನಾನು ಹೋರಾಟ ಮಾಡ್ತಾ ಇದ್ದೇನೆ ನನ್ನ ಸ್ವಾರ್ಥಕ್ಕಲ್ಲ ಈಗಾಗಲೇ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಯಾವುದೋ ದೇವ ಅನುಗ್ರಹದಲ್ಲಾಗಿದ್ದೇನೆ ಹಲವಾರು ಗುರು ಹಿರಿಯರ ಆಶೀರ್ವಾದದಲ್ಲಿ ಎರಡು ಬಾರಿ ಸ್ವತಂತ್ರವಾದ ಸರ್ಕಾರ ಮಾಡತಕ್ಕಂತ ಶಕ್ತಿಯನ್ನ ಈ ನಾಡಿನ ಜನತೆ ಕೊಡದೇ ಇದ್ರು ಸ್ಪಷ್ಟ ಬಹುಮತವನ್ನು ಕೊಡದೇ ಇದ್ರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗ ಈ ಕ್ಷೇತ್ರಕ್ಕೆ ನಾನು ಏನೇನು ಕೊಟ್ಟೆ ಅಲ್ಲೆಲ್ಲ ಯಾವುದೋ ಕ್ರೀಡಾಂಗಣದಲ್ಲಿ ರಾತ್ರಿ ಆರು ಗಂಟೆ ಏಳು ಗಂಟೆಯಲ್ಲಿ ಮಾಡಿ ಒಂಬತ್ತು ಗಂಟೆವರೆಗೆ ಸಭೆ ಮಾಡಿದ್ರು ಅಲ್ಲಿ ಕರೆದು ಎಂತೂ ಬುಕ್ಕಲೆಟ್ ಬೇರೆ ಮಾಡಿ ಕುಮಾರಣ್ಣವರ ಕಾಲದಲ್ಲಿ ದೇವೇಗೌಡರ ಕಾಲದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ ಅಂತ ಬುಕ್ಕಲೆಟ್ ಕೊಟ್ಟಂತ ಮಹಾನುಭಾವ ಈಗ ದೇವೇಗೌಡರ ಹೆಸರು ಹೇಳಿದ್ರೆ ಓಟೆ ಹಾಕಲ್ವಂತೆ ದೇವೇಗೌಡರ ಹೆಸರು ಹೇಳಿದ್ರೆ ಕುಮಾರಸ್ವಾಮಿ ಹೆಸರು ಹೇಳಿದ್ರೆ ಓಟೆ ಹಾಕಲ್ವಂತೆ ಜನತಾದಳದ ಜಂಡ ಹಿಡ್ಕೊಂಡ್ರೆ ಜನವೇ ಬರಲ್ವಂತೆ